ಸೀರಿಯಸ್ನಲ್ಲಿ ಇಡೀ ವಿಶ್ವವೇ ಭಗವಂತನ ರೂಪ. ಇಂಡೈರೆಕ್ಟ್ ಎಕ್ಸ್ಪೀರಿಯನ್ಸ್ನಲ್ಲಿ ನಾನು ಪ್ರಪಂಚ ಬೇರೆ, ಗಾಳಿ ಬೇರೆ, ಎಲ್ಲ ಹೆಸರು ಬಂದ್ಬಿಡುತ್ತೆ, ನಾಮ ರೂಪಗಳು ಬಂದ್ಬಿಡ್ತವೆ. ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ನಾಮ ರೂಪಗಳೇ ಇಲ್ಲ, ಭಗವಂತನೇ ಎಲ್ಲ. ಆ ಮೈಂಡ್ ಒಂದು ಕೂಡ ಸ್ಪ್ಲಿಟ್ ಮಾಡಿಬಿಡ್ತದೆ, ಅದು ಇಂಡೈರೆಕ್ಟ್ ಎಕ್ಸ್ಪೀರಿಯನ್ಸು. ಮಗುವಿನ ಅನುಭವದಲ್ಲಿ ಭಗವಂತನೇ ಎಲ್ಲ. ಸ್ವಲ್ಪ ಏಜ್ ಹಾಕೊಂಡು ನೆನಪು ಬರ್ತದೆ, ಓ ಇದು ನಾನು, ಇದು ದೇಹ, ಇದು ಪ್ರಪಂಚ, ಸ್ಪ್ಲಿಟ್ ಮಾಡಿ ಶುರು ಮಾಡುತ್ತದೆ. ಡೈರೆಕ್ಟ್ ಎಕ್ಸ್ಪೀರಿಯನ್ಸಲ್ಲಿ ಎಲ್ಲವೂ ಭಗವಂತನೇ. ಸೊ ಭಗವಂತನ ಅನುಭವ, ಕಣ್ಣು ತೆರೆದು ಕೂಡ ಭಗವಂತನ ಅನುಭವ, ಕಣ್ಣು ಮುಚ್ಚಿ ಕೂಡ ಭಗವಂತನ ಅನುಭವ, ಅದೇ ಆತ್ಮ ಸಾಕ್ಷಾತ್ಕಾರ. There is no one to experience. Why should we? We can say sensation in the awareness and... Yeah, I have to use the word which you understand, no? But then whenever you are saying direct experience, the experiencer is coming into picture. I didn't say... No. I said... It's coming inside, I'm saying. You are not saying... No, that's what I'm saying. I didn't say experience. I never mentioned the word experiencer. You're saying direct experience. I only said experience. Then I didn't say... Then the question comes, for whom is the experience is coming? Sakshi. Witnesser. So Sakshi won't experience, right? Sakshi is just witnessing the experience. There is no separation between the experience and Sakshi in that. Experience is a word like, so somebody is experiencing. That's an indirect, that's your interpretation, no? I'm saying there is experience. And Sakshi and the experience cannot be separated. Yeah, that I understood. But yes, is experience the right word? Or can I say a sensation? Then there is... Okay, you say sensation. Okay. No, I'm asking. You can say that. Okay. So, ಏನಂದ್ರೆ ನೋಡಿಪ್ಪ, ನಮ್ಮ ಜೀವನದಲ್ಲಿ ಎರಡು ಅನುಭವಗಳಿವೆ, ಒಂದು ಡೈರೆಕ್ಟ್ ಮತ್ತೊಂದು ಇಂಡೈರೆಕ್ಟ್. ಇಂಡೈರೆಕ್ಟ್ ಅಂದರೆ ಮೈಂಡ್ ಬಂದ್ಕೊಂಡು ಇಂಡೈರೆಕ್ಟ್ ಬಂದ್ಬಿಟ್ಟು. ಆ ಮೈಂಡಿನ ಕೆಲಸ ಏನು, ಮನಸ್ಸಿನ ಕೆಲಸ ಏನು, ನೇಮ್ ಕೊಡೋದು, ನಾಮ ರೂಪ. ಈಗ ನಾನು ಏನು ಯೋಚನೆ ಮಾಡಿದರೆ, ಚೇರ್ ಬೇರೆ ನಾನು ಬೇರೆ ಅಂತ ಯೋಚನೆಯೇ ಇಲ್ಲ, ಎಲ್ಲ ಒಂದೇ. ಇದು ನಾನು, ಇದು ಚೇರ್ ಅಂತ ಕೂಡ ಬಂತು ಸಪ್ರೇಷನ್. ಸೊ ದ ಮೈಂಡ್ಸ್ ಜಾಬ್ ಈಸ್ ಟು ಸ್ಪ್ಲಿಟ್, ಅದು ಇಂಡೈರೆಕ್ಟ್ ಎಕ್ಸ್ಪೀರಿಯನ್ಸ್. ವೆರಾಸ್ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ನಲ್ಲಿ ದೇರ್ ಇಸ್ ನೋ ಸ್ಪ್ಲಿಟ್. ಆ್ಯಂಡ್ ವೆನ್ ದೇರ್ ಇಸ್ ನೋ ಸ್ಪ್ಲಿಟ್, ಇಟ್ಸ್ ಕಾಲ್ಡ್ ಗಾಡ್ ಎಕ್ಸ್ಪೀರಿಯನ್ಸ್. ಅರ್ಥ ಆಗ್ತಿದೆಯಾ? ಭಗವಂತನ ಅನುಭವ ಬರೀ ಕಣ್ಣು ಮುಚ್ಚಿ ಆಗೋದಿಲ್ಲ, ಕಣ್ಣು ತೆರೆದು ಕೂಡ ಭಗವಂತನ ಅನುಭವ. ಅಲ್ಲ, ಮನಸ್ಸು ಬಂದ್ಬಿಡ್ತಲ್ಲ, ಕಣ್ಣು ಮುಚ್ಚಿದಾಗಲೂ ಮನಸ್ಸು ಬಂದು, ಅದು ಬೇರೆ ಪ್ರಶ್ನೆ. ಕಣ್ಣು ಆಟದಲ್ಲಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಮುಕ್ತಿ ಅಂದ್ರೆ ಏನೋ ಬರೋದಲ್ಲ, ಅಲ್ಲಿ ರಸ್ತೆ ಸೈಡ್ ಅಲ್ಲಿ ಒಂದ್ ಕಲ್ಲು ಅಥವಾ ಟೆಂಪಲ್ ಅಲ್ಲಿ ಇರೋ ಒಂದ್ ವಿಗ್ರಹ, ಎರಡರಲ್ಲೂ ಒಂದೇ, ಅದು ಒಂದು ಎಕ್ಸ್ಪೀರಿಯನ್ಸ್ ಆಗೋದೇ. ಅದನ್ನೇ ಹೇಳ್ಕೊಂತ ಸೇಮ್ ಮನಸ್ಸು ಬಂದ ಕೂಡಲೇ ನಾಮ ರೂಪ ಭೇದಗಳು ಬಂದ್ಬಿಡ್ತು. ಇದು ದೇವರು, ಇದು ಕಲ್ಲು, ಇದು ಜಡ. ಉದಾಹರಣೆಗೆ ಇನ್ನೊಂದು ಉದಾಹರಣೆ, ನಾನು ಭಾರತೀಯ, ಅವನು ಪಾಕಿಸ್ತಾನಿ ಅಂತ ಹೇಳ್ಕೊಂಡು ಸುಳ್ಳಾಯ್ತು, ಹೊಟ್ಟೆಗಿಚ್ಚು, ಜಗಳ ಆಯ್ತಾ. ಅದ್ಯಾರು ಮಾಡಿದ್ದು ಪಾಕಿಸ್ತಾನ ಅಂತ ಹೇಳ್ಕೊಂಡು ಹೆಸರು ಒಂದು ನೇಮ್. ಅದ್ಯಾರು ಕೊಟ್ಟದ್ದು ಮೈಂಡ್, ಅಲ್ಲಿ ಹ್ಯಾಕ್ ಬಿಹೇವ್ ಮಾಡ್ಕೊ ಅದು ಹೇಳ್ತು ಮೈಂಡ್ ಹೇಳ್ತದೆ. ಅದು ಎಲ್ಲಿಂದ ಬರೋದು? ಭೂತಕಾಲದಿಂದ, ವರ್ತಮಾನ ಕಾಲದಲ್ಲಿಲ್ಲ. ಓಕೆ, ನಾವಿಬ್ಬರು ಮನುಷ್ಯರು ಅಂತ ಕೂಡ ಅದು ಹೋಯ್ತು, ಜಗಳ ಹೋಯ್ತು ಆಯ್ತಾ. ಆ ಮನುಷ್ಯರ ದೇಹ ಇದೆ ಎರಡಲ್ಲೂ ಅಂತ ಹೇಳ್ಕೊಳ್ಳೆ, ಇಬ್ಬರಿಗೆ ಮನುಷ್ಯರ ದೇಹ ಇದೆ ಕೂಡ ಪಾಕಿಸ್ತಾನ ಮತ್ತು ಭಾರತೀಯ ಹೋಯ್ತು. ಈ ಎಲ್ಲ ಆಟ, ರಾಗ ದ್ವೇಷಗಳ ಆಟ ಮನಸ್ಸಿನ ಕೆಲಸ. ಮನಸ್ಸು ಯಾವಾಗಲೂ ಭೂತಕಾಲದಿಂದ ಬರೋದು, ಭೂತಕಾಲ ಇಲ್ಲವೇ ಇಲ್ಲ, ಅದು ಸತ್ತೋಗಿದೆ. ಆ ಸತ್ತೋದ್ದು ಬಂದು ನಮ್ಗೆ ಕಾಟ ಕೊಡುತ್ತೆ ವರ್ತಮಾನ ಕಾಲ, ಅದಕ್ಕೆ ಭೂತ ಪಡೆಯೋದು ಅಂತ ಹೇಳೋದು. ಆ ಭೂತ ಪಡೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಆತ್ಮಜ್ಞಾನ ಅಂತ ಹೇಳೋದು ಅಷ್ಟೇ. ಯಾರಿಗೆ ಅರ್ಥ ಆಗಿಲ್ಲಪ್ಪ ಕೈ ಎತ್ತಿ. ಅರೆ, ಈ ಆನಂದ ಅಂತ ಹೇಳಿದ್ರೆ ಅದು ಆನಂದ ಅಲ್ಲ, ಅಟ್ಟಹಾಸ, ಶಾಂತಿ. ನಾನು ನೀವು ಒಂದೇ ಅಂದ್ಕೊಳ್ಳಿ ಶಾಂತಿ, ನೀವು ಯಾರೋ ತಲೆಹರಟೆ ಅಂದ್ಕೊಳ್ಳಿ ನಮಗೆ ದುಃಖ, ರೈಟ್?
ನಾನು ಅವರು ಒಂದೇ ಅಂದ್ಕೊಂಡು ಶಾಂತಿ. ಅಲ್ಲಿ ಯೋಚನೆ ಬರಲ್ಲ ಶಾಂತಿ ಅಂತ ಬರಲ್ಲ, ಏನೇನು ಅದೇ ಶಾಂತಿನೇ ಆನಂದ. ಗೊತ್ತಾಯ್ತಾ, ನಾನು ಪ್ರಪಂಚ ಒಂದೇ ಅಂದ್ಕೊಂಡು ಶಾಂತಿ, ಪ್ರಪಂಚ ಬೇರೆ ನಾನು ಬೇರೆ ಅಂದ್ಕೊಂಡು ದುಃಖ ದುಃಖ. ಅದು ಒಂದೇ ಅಲ್ಲ ಅಂತ ಹೇಳಿದ್ರು ಯಾರು ಮನಸ್ಸು. ಅದು ಹೇಗೆ ಹೇಳಿದ್ರು, ನಾಮರೂಪಗಳ ಮೂಲಕ. ಅರ್ಥ ಆಗ್ತೀಯಾ? ಸೊ ಆಧ್ಯಾತ್ಮ ಅಂದ್ರೆ ಏನಿಲ್ಲಪ್ಪ, ಈ ಮನಸ್ಸಿನ ಆಟವನ್ನು ಸೈಲೆಂಟಿಗೆ ಸೈಡ್ ಇಟ್ಕೊಳ್ಳು ಅಷ್ಟೇ ಆಧ್ಯಾತ್ಮ. ಇರೋದು ಭಗವಂತ ಅಷ್ಟೇ. ನೀವು ಏನೇ ಮಾಡಿದ್ರು ಅದು ಭಗವಂತನಿಗೆ ಯಾವ ಭಗವಂತನಿಗೆ ಅರ್ಪಣೆ ಯಾವಾಗುತ್ತೆ, ಅದು ಡೈರೆಕ್ಟ್ ಎಕ್ಸ್ಪೀರಿಯನ್ಸಿಗೆ ಗಮನ ಕೊಟ್ಟಾಗ. ಇಂಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಗಮನ ಕೊಟ್ಟಾಗ ಅದು ಹೋಯ್ತು. ಅದು ಕೆಲಸ ಸರ್, ನಿಮ್ಗೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅದು. ಅಶ್ವಿನಿ, ಎನಿ ಕ್ವಶನ್ಸ್? ಕ್ಲಿಯರ್ ಆಯ್ತಾ? ಅರ್ಥ ಆಯ್ತೇನಪ್ಪ? ಇಷ್ಟು ಯಾರಿಗೆ ಡೌಟ್ ಇದೆಯಾ? ಮಾಡ್ತಾ ಇರ್ತದೆ. ನೀವು ಆಕ್ಚುಲಿ ನೀವು ನಿಧಾನವಾಗಿ ಆತ್ಮಜ್ಞಾನ ಮುಂದುವರೆದಾಗೆ ನಿಮ್ಗೇನು ಅರಿವು ಬರ್ತದೆ, ಮನಸ್ಸು ಅನ್ನೋದೇ ಇಲ್ಲ ಅಂತ ಅರಿವು ಬರ್ತದೆ. ಮನಸ್ಸು ಅನ್ನೋದು ಕೂಡ ಮಾಯೆ, ಮನಸ್ಸೇ ಇಲ್ಲ, ಭಗವಂತನೇ ಎಲ್ಲ. ಸೊ ಮನಸ್ಸು ಅನ್ನೋದು ಕೂಡ ಒಂದು ಹೆಸರು ಅಷ್ಟೇ. ಅದು ನಿಜ ನೋಡಿದ್ರೆ ಮನಸ್ಸೇ ಇಲ್ಲ, ಇರೋದು ಭಗವಂತ ಮಾತ್ರ. ಅದೇ ನಾನು, ನಾನೆಂಬುದು ನಾನಲ್ಲ, ಅದೇ ಶಿವಸ್ವರೂಪಿ. ಇಡೀ ವಿಶ್ವವೇ ಶಿವಸ್ವರೂಪ, ನಾನು ಶಿವಸ್ವರೂಪಿ. ನಾನು ಅನ್ನೋದು ಏನು ಹೇಳ್ಕೊಡ್ತೀರಿ ಹೇಳ್ತೀವಿ, ಅದು ಇಲ್ಲವೇ ಇಲ್ಲ, ಅದು ಅರಿವು ಬರ್ತದೆ. ಅದೇ ಆತ್ಮಜ್ಞಾನ, ಅದೇ ಮುಕ್ತಿ. ಈಗಿನ್ನೂ ಶುರು ಮಾಡಿದಿರ ಸೈಕಲ್ ಹೊಡಿ ಶುರು ಮಾಡಿದಿರ ಮುಂದೋಗ್ಬೇಕು. ಸೈಕಲ್ ಅಂದ್ರೇನು, ಟೈರ್ ಅಂದ್ರೇನು ನೋಡ್ತಾ ಇದ್ದೀರ, ಆಮೇಲೆ ನೋಡೋ ಮುಂದೆ. ಸರಿನಾ? ಏನು ಏನ್ರಿ, ಹೆವಿ ಆಗ್ತಾ ಇದೆಯಾ? ಗ್ಲಾಸಸ್ ಗ್ಲಾಸಸ್ ಯಾರದು ಒಪ್ಕೊಳ್ಳೋ ಕಷ್ಟ ಅಂತ ಹೇಳಿದ್ದು? ನಾನು ಹೇಳ್ತಾ ಇದ್ದೀನಿ, ಅದು ಒಪ್ಕೊಳ್ಳಕ್ಕೆ ಒಂಥರ ಒಂಥರ ಹಂಗೆ ಹಿಂಗೆ ಬಂದಂಗೆ, ಏನೋ ಬಿರುಗಾಳಿ ಬಂದಂಗೆ ಅಷ್ಟೇ. ನಾನದ್ದು ಅಲೆ ಬಂದಂಗೆ ಅಷ್ಟೇ, ನಾನದ್ ಹಿಂಗೆ ಅಲೆ ಹೊಡೆದಂಗೆ ಅಷ್ಟೇ, ಅಲ್ಲೇನು ಇಲ್ಲ. ಒಪ್ಕೊಳ್ಳೋದು ಬಿಡೋದು ಅಲ್ಲ, ನಿಮಗೆ ನೀವು ನೀವು ಆತ್ಮಜ್ಞಾನದಲ್ಲಿ ಮುಂದುವರಿತಿದ್ದ ಹಾಗೆ ಮನಸ್ಸೇ ಇಲ್ಲ. ಓಕೆ, ನಾನೂ ಇಲ್ಲ. ನಾನಂದ್ರೆ ನಾನು ಏನು ಹೇಳ್ಕೊಂತೀರಂದ್ರೆ ಎಷ್ಟು ದಿವಸ ಜೀವ ಅಂತ ಹೇಳ್ಕೊಂತೀರ, ಅದು ಇಲ್ಲ, ಅದು ಮನಸ್ಸು ಸೃಷ್ಟಿ ಮಾಡಿದ್ದು. ಇರೋದು ಭಗವಂತ ಮಾತ್ರ, ಭಗವಂತ ಅಂದ ಹೆಸರು ಇಲ್ಲ, ಯಾಕಂದ್ರೆ ಹೆಸರು ಹೇಳಿಕೊಳ್ಳೋದು ಮನಸ್ಸು ಆಗುತ್ತೆ ಅದು ಕೆಲಸ. ಆಮೇಲೆ ಮೆಮೊರಿನೂ ಇಲ್ಲ, ಅದು ಬೇರೆ ಪ್ರಶ್ನೆ. ಅದು ಇಲ್ಲ, ಆ ಇದ್ದದೆಲ್ಲ ಇಲ್ದಿದ್ದು ಇದ್ದ ಕಾಣುತ್ತೆ, ಅದೇ ಮನಸ್ಸು, ಅದೇ ಮಾಯೆ, ಮನಸ್ಸೇ ಮಾಯೆ. ಓಕೆ, ಅದು ಆದಾಗ ಆದಾಗ ನೋಡೋಣ. ಈಗ ಸದ್ಯಕ್ಕೆ ಏನಿದೆಯಾ, ಸದ್ಯಕ್ಕೆ ಎಲ್ಲಿದ್ದೀರಾ ಅಲ್ಲಿಂದ ಮುಂದೋಗೋಣ. ನೋಡಿದೆ